ಇತ್ತೀಚೆಗಂತೂ ರೂಲ್ಸ್ ಬ್ರೇಕ್ ಮಾಡುವ ವಾಹನ ಸವಾರರ ಸಂಖ್ಯೆ ಹೆಚ್ಚಾಗ್ತಿದೆ. ಅದರಲ್ಲೂ ಇತ್ತೀಚಿನ ಯುವಕರು ಹೆಲ್ಮೆಟ್ ಧರಿಸುವುದಕ್ಕೆ ಕೇಳಲ್ಲ. ಹೆಲ್ಮೆಟ್ ಧರಿಸದೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದು 500 ರಿಂದ 1,000 ರೂಪಾಯಿ ಫೈನ್ ಕಟ್ಟುತ್ತಾರೆ. ಅದಕ್ಕಾಗಿ ತೆಲಂಗಾಣದಲ್ಲಿ ಪೊಲೀಸರು ಚಾಣಾಕ್ಷ ತಂತ್ರವೊಂದನ್ನ ಮಾಡಿದ್ದಾರೆ. ಅದೇನೆಂದರೆ, ಪೊಲೀಸರು ಇದ್ದಾರೆ ಎಂದು ಭಾವಿಸಿ ಬೈಕ್ ಸವಾರನೊಬ್ಬ ಹೆಲ್ಮೆಟ್ ಧರಿಸಿ ಬೈಕ್ ಚಲಾಯಿಸಿದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸ್ಕೂಟರ್ನಲ್ಲಿ ಇಬ್ಬರು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು. ರಸ್ತೆಯಲ್ಲಿ ಪೊಲೀಸನ್ನು ಗಮನಿಸಿದ ನಂತರ ಚಾಲಕ ತನ್ನ ಹೆಲ್ಮೆಟ್ ಧರಿಸುತ್ತಾನೆ. ಹೌದು, ಇದು ನಿಯಮ ಉಲ್ಲಂಘಿಸುವವರನ್ನ ತಡೆಯಲು ರಸ್ತೆಯಲ್ಲಿ ಇರಿಸಲಾದ ಕಾರ್ಡ್ಬೋರ್ಡ್ ಕಟೌಟ್. ದೂರದಿಂದ ಈ ಕಟೌಟ್ ನೋಡಿದ್ರೆ ನಿಜವಾದ ಪೊಲೀಸ್ ನಿಂತಿದ್ದಾರೆ ಎಂದು ಕಾಣುತ್ತದೆ. ಇನ್ನು ಇದನ್ನು ನೋಡಿದ ಬೈಕ್ ಸವಾರ ನಿಜವಾಗ್ಲೂ ಟ್ರಾಫಿಕ್ ಪೊಲೀಸ್ ನಿಂತಿದ್ದಾರೆ ಎಂದು ಭಾವಿಸಿ ಹೆಲ್ಮೆಟ್ ಧರಿಸಿ ಮುಂದೆ ಹೋಗಿದ್ದಾನೆ.